ಬೆಟ್ಟದ ಸಾಲದನಿಗೆ ಬೇಗ ಎತ್ತು ಈ ಬಂಗಕ್ಯಾಲಿ ಮತ್ತೊಂದೆ ಅಲ್ಲಿ ಬೇಗ ಕುಸಿಯಲ್ಲ ಅಂದ್ರೆ ಇದು ಬೆಟ್ಟದಪುರ ಅಂತಂದ್ರೆ ಸಿಡಿಲು ಮಲ್ಲಿಕಾರ್ಜುನ ದೇವರು ಅಂತಂದ್ರೆ ಹೇಗೆ ಅಂದ್ರೆ ಹಿಂದೆ ಹೇಳ್ತಿದ್ರು ನಮ್ಮ ಅಜ್ಜ ಅವರು ನಮ್ಮ ತಂದೆಯವರು ಹೇಳ್ತಿದ್ರು ಹಿಂದೆ ಹೇಗೆ ಅಂತಂದ್ರೆ ಇಡೀ ನಮ್ಮ ಕರ್ನಾಟಕದಾದ್ಯಂತ ಎಲ್ಲೇ ಮುಂಗಾರಿನಲ್ಲಿ ಸಿಡಿಲು ಹೊಡೆದ್ರೆ ಮೊದಲು ಆ ಸಿಡಿಲು ಮಲ್ಲಿಕಾರ್ಜುನಿಗೆ ಆ ಬೆಂಕಿ ಕಿಡಿ ಸಿಡಿಲಿನ ಕಿಡಿ ತಾಕಿದ್ರೆ ಇನ್ನೆಲ್ಲಿಗೂ ಸಿಡ್ಲೇಟ್ ಹೊಡೆಯಲ್ಲ ಅಂತ ಹೇಳ್ತಿದ್ರು. ಅದೇ ರೀತಿ ಇವತ್ತುವರೆಗೂ ಪ್ರತೀತಿ ಅದೇ ರೀತಿಯಾಗಿದೆ. ಅದು ಮುಂದು ಯಾವರು ಏನ್ ಮಾರಕ್ ಬಂದಿದ್ಯಾ, ತೊಗೊಳಕ್ ಬಂದಿದ್ಯಾ, ನೋಡಕ್ ಬಂದಿದ್ಯಾ? ಮಾರಕ್ಕೆ. ಯಾವ್ದು ನಿಮ್ದು? ಏನ್ ರೇಟ್ ಹೇಳ್ತಾ ಅರವತ್ತೆಂಟು. ಎಷ್ಟಲ್ಲ ಹೊಸ್ಬಾಯ್? ಹೊಸ್ಬಾಯ ಯಾರಾದ್ರು ಕೇಳಿದ್ರಾ? ಕೇಳಾರ. ಎಷ್ಟಕ್ಕೆ? ಅರವತ್ತರೊಳಗೆ ಕೇಳ್ತಾವ್ರೆ. ನೀವು ಕೊಡೋದು? ಒಂದು ಅರವತ್ತೈದು. ಅರವತ್ತೈದು ಸರ್. ಸೆವೆನ್ ಏಟ್ ನೈನ್ ಟು ಒನ್ ಸೆವೆನ್ ಒನ್ ನೈನ್ ಫೋರ್ ಸಿಕ್ಸ್. ಅವ್ರು ನಿಮ್ಮ ತಮ್ಮನಾ? ಸರಿ. ಎಷ್ಟು ರೇಟ್ ಎಷ್ಟು ಹೇಳಿ? ಇದು ಹತ್ತು ವರ್ಷ ಸಾವಿರ ಹೇಳ್ತೀವಿ. ಯಾವ್ರ ಗೌಡ್ರದು? ಲಕ್ಕೂರು. ಲಕ್ಕೂರು. ಏನ್ ಹೆಸರು ನಿಮ್ದು? ಕೆಂದೇಗೌಡ. ಕೆಂದೇಗೌಡ. ಎಷ್ಟು ವರ್ಷದಿಂದ ಬರ್ತೀರಿ ಬಿಡಪುರ ಜಾತ್ರೆಗೆ? ನಾನು 18 ವರ್ಷದಿಂದ ಜಾತ್ರೆಗೆ ಬರ್ತಾವೀನಿ. ಹುಡುಗ 18 ವರ್ಷದಿಂದ. ಹೆಂಗೆ ಜಾತ್ರೆ ಅವಾಗಲೇ? ಇವಾಗಲೇ ಆಗಿ ಪರವಾಗಿಲ್ಲ. ಉತ್ತಮ. ಇವಾಗಲೇ ಉತ್ತಮನ? ಉತ್ತಮ. ಅವಾಗ? ಅವಾಗ ಕಮ್ಮಿ ರೇಟು ದನಿಯಿಂದ. ರೇಟ್ ಕಮ್ಮಿ ದನಗಳು? ಇವಾಗ ಇವಾಗ ದನ ಕಮ್ಮಿ, ಅವಾಗ ದನ ಜಾಸ್ತಿ. ಜಾಸ್ತಿ ಏನು? ತುಂಬಾ ಕಟ್ತಿದ್ದ ಜಾತ್ರೆ. ಹೌದು ಹೌದು. ದೊಡ್ಡ ಜಾತ್ರೆ ಬಿಡ್ತಾರ ಅವಾಗ? ಹೌದು ಹೌದು. ಎಲ್ಲ ಕಡೆ ಜನ ಬರ್ತಿದ್ರ? ಹೌದು ಬರ್ತಿದ್ರು. ಸೀಮೆಯವರು ಬರೋರು. ಸೀಮೆಯವರು ಬರೋರ? ಅವಾಗ ಎಲ್ಲಿ ಕಟ್ತಾ ಇದ್ರು? ಇಲ್ಲೇ ಕಟ್ತಾ. ಆ ಕಡೆ ಆ ಕಡೆ ಆ ಕಡೆ ಅಂದ್ರೆ ಇಲ್ಲಿ ಊರೊಳಗೆ ಸರ್ಕಲ್ 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 ಕಟ್ತಿದ್ರ? ಬೇರೆ ಒಳಗಡೆ ಕಟ್ತಿದ್ರು. ಕಟ್ತಿದ್ರು. ಇವಾಗ ಎಷ್ಟು ವರ್ಷ ಐತಿ ಈ ಕಡೆ ಕಟ್ಟಕ್ಕೆ ಮಾಡಿ? 3 ವರ್ಷ ಆಯ್ತು. ಇಲ್ಲಿ ಕಟ್ತಿದ್ರ? ಅಲ್ಲೇ ಕಡೆ ನಿಂತಿದ್ದು? ಜಾಗಿಲ್ಲ ಅಂದ್ಬಿಟ್ಟು ಮನೆ ಕಟ್ಟಿದ್ರಲ್ಲ, ಇಲ್ಲಿ ಶುರು ಮಾಡಿದಾರೆ. 3 ವರ್ಷ ಪೂಜೆ ಮಾಡಿ ಇಲ್ಲಿ ಕಟ್ತಾ. ಇಲ್ಲಿ ಕಟ್ತಾ ಇದೀರಿ. ಇಲ್ಲಿ ನೀರು ಕರೆಂಟ್ ಏನು ಸಮಸ್ಯೆ ಇಲ್ಲ ಅಲ್ಲಿ? ಎಲ್ಲ ಅಂದ್ರೆ ಎಲ್ಲ ರೈತರೇ ಕೊಡ್ತಿರೋದು? ಕೊಡ್ತಾ ಇರ್. ಕೊಡ್ತಾರೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ರವಿಕುಮಾರ್ ಅಂತ ಹೇಳಿ. ಹೇಳಿ ಸರ್, ಈಗ ಚುಂಚುಳಿ ಇದು ಬೆಟ್ಟದಪುರ ಜಾತ್ರೆ ಬಗ್ಗೆ. ಬೆಟ್ಟದಪುರ ಜಾತ್ರೆ ಬಹಳ ಇತಿಹಾಸ ಪ್ರಸಿದ್ಧ ಜಾತ್ರೆ. ಅದರಲ್ಲೂ ಜನ ಜಾನುವಾರುಗಳ ಜಾತ್ರೆನಲ್ಲಿ ತುಂಬ ದೊಡ್ಡ ಜಾತ್ರೆ. ಮೊದಲು ರಾಮನಾಥಪುರ, ಅದಾದಮೇಲೆ ಚುಂಚನಕಟ್ಟೆ, ಬೆಟ್ಟದಪುರ ಜಾತ್ರೆ ಆಗ್ತದೆ. ಈಗ ನಮ್ಮ ದೇಶೀಯ ತಳಿಗಳಾಗಿರ್ತಕ್ಕಂಥ ಹಳ್ಳಿಕಾರ್ ತಳಿ ಮತ್ತು ಮಲೆನಾಡು ಗಿಡ್ಡ ಮತ್ತು ಗೀರ್ ತಳಿಗಳು ಭಾಳಷ್ಟು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ತಳಿಗಳು. ಅದರಲ್ಲೂ ನಮ್ಮ ಈ ಭಾಗದಲ್ಲಿ ಅಂದರೆ ನಮ್ಮ ಪಿರಿಯಾಪಟ್ಟಣ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಹಳ್ಳಿಕಾರ್ ತಳಿಗಳು ಇಲ್ಲಿ ಜನಜಾತ್ರೆ ನಡೀತದೆ, ವಹಿವಾಟು ಸಹ ನಡೀತದೆ. ಈ ವಹಿವಾಟಿಗೆ ಸುಮಾರು ಉತ್ತರ ಕರ್ನಾಟಕದಿಂದ ಬಹಳಷ್ಟು ಜಿಲ್ಲೆಗಳಿಂದ ಇಲ್ಲಿಗೆ ಬರ್ತಾರೆ, ಇಲ್ಲಿಂದ ತಗೊಂಡು ಹೋಗ್ತಾರೆ. ಮತ್ತು ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ಈ ಜಾತ್ರೆ. ಹಾಗಾಗಿ ಈ ಜಾತ್ರೆಯ ವಿಶೇಷತೆ ಏನು ಅಂತಂದರೆ ಜನಗಳ ಜಾತ್ರೆನೇ ತುಂಬ ವಿಶೇಷವಾದಂಥ ಜಾತ್ರೆ. ಹಾಗಾಗಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ಚಿಕ್ಕದಾದಂಥ ಜಾಗದಲ್ಲಿ ಸ್ವಲ್ಪ ಭಾಳ ಅಚ್ಚುಕಟ್ಟಾಗಿ ಜಾತ್ರೆ ನಡೀತಾ ಇದೆ. ಜಾತ್ರೆಯನ್ನು ವೀಕ್ಷಣೆ ಮಾಡಿ ಅಂತೇಳಿ ಈ ಮೂಲಕ ಕೇಳ್ಕೊತೀನಿ. ಹೆಸರೇನಂತ ಹೇಳಿದ್ರೆ? ಮಿನಿ ವಜ್ರಮುನಿ ಅಂತ. ಎಲ್ಲಿ ಎಲ್ಲೆಲ್ಲಿ ಆಡಿಸಿದ್ರೆ ರೇಸು? ಇದು ಒಂದು 4 ಪಿಚ್ಗೆ ಹಾಕಿದ್ದೀವಿ. ಫಸ್ಟ್ ಪ್ರೈಸ್ ಎಲ್ಲ 4 ಪಿಚ್ ಆಡಿದೆ, ಚೆನ್ನಾಗಿದೆ. ಸ್ಪೀಡ್ ಗಿಡ ಎಲ್ಲ ಹಲ್ಲು ಹಲ್ಲು ಹೊಸ್ಬಾಯಿ ಆಡಿ ಇನ್ನೂ ಹಲ್ಲಾಗಿಲ್ಲ. ಅಣ್ಣ ಹಲ್ಲಾಗಿಲ್ಲ. ಹಲ್ಲಾಗಿರ ಈಗೇನು ಕೊಡ್ತೀರಾ ಅಥವಾ ಸುಮ್ಮನೆ ಶೋಕಿಗೆ? ಶೋಕಿಗೆ ಹಾಕಿರೋದು ಅಣ್ಣ. ಕೊಡೋಕೆ ಇಷ್ಟ ಇಲ್ಲ? ಕೊಡೋಕೆ ಇಷ್ಟ ಇಲ್ಲ. ಓಕೆ ಸರ್. ಶೋಕಿಗೆ ಹಾಕಿರೋದು ಅಂತೇಳಿ. ಊರು ಎಂಡಿಜಿ ಕಪ್ಲು.
ಸೂಪರ್ ಸರ್. ಇದು 63,000 63,000 ಅಲ್ಲೂ ಅಲ್ಲಿ ಕಡೆ ಕಡೆ ಅಲ್ಲೂ. ಓಕೆ ಬನ್ನಿ ಸರ್ ನೆಕ್ಸ್ಟ್. ಒಂದ್ಲಕ್ಷ ಜೊತೆ ಕೆಲಸ ಮಾಡಿದಾರ? ಈಗ ಈಗ ಒಂದ್ ಹೇಳ್ತಿದೀರ? ಸರಿ ಆಯ್ತು. ಅರುಣ ಅರುಣ ಏನ್ ರೇಟು? 90,000 ಎಲ್ಲ ಆರಲ್ಲೇನಾ? ಕಡೆ ಕಡೆ ಯಾರೋ ಏನ್ ರೇಟ್ ಅಣ್ಣ? 78. ಏ ಅವರು ಡಿಜಿ ಕೊಪ್ಪಳು. ಡಿಜಿ ಕೊಪ್ಪಳು ಎಲ್ಲ ಬೇರೆ ಎಲ್ಲ ಪೂರ್ತಿ ಬಂದೆ ಬಂದೆ. ಹೆಂಗೆ ಜಾತ್ರೆ ವರ್ಷ ಪರವಾಗಿಲ್ವಾ? ಯಾವ್ರು ಗೌಡ್ರದು? ಗಡ್ಡವಾಡ ಕೊಪ್ಪಳು. ಗಡ್ಡವಾಡ. ಏನ್ ಹೆಸರು ನಿಮ್ದು? ಅಣ್ಣೇಗೌಡ. ಅಣ್ಣೇಗೌಡ. ಹೆಂಗೆ ಜಾತ್ರೆ ವರ್ಷ? ಏನೋ ಕಟ್ಕೊಂಡಿದ್ವಿ. ಕಟ್ಕೊಂಡಿದ್ದೀರಾ? ಏನ್ ರೇಟ್ ಹೇಳ್ತಾ ಇದ್ದೀರಾ? ಯುಕೆ 140 ಹೇಳ್ತಾ ಇದ್ವಿ. 140 ಅಲ್ಲೂ ಎರಡೆರಡಲ್ಲು ಎರಡೆರಡಲ್ಲು ಕೇಳಿದಾರ ಇಲ್ಲಿ ಜಾತ್ರೆಯಲ್ಲಿ? ಜಾತ್ರೆಯಲ್ಲಿ 110 ಕೇಳ್ತಾವ್ರೆ. 110 ಎಷ್ಟು ಕೊಟ್ಟಿಲ್ಲ ಕೊಟ್ಟಿಲ್ಲ ನಾವು 140 ಹೇಳ್ತಾ ಇದ್ವಿ. ಹೌದಾ? ಸರಿ ಆಯ್ತು. ಯಾವ್ರು ಗೌಡ್ರದು? ದೊಡ್ಡವಣ ಕೊಪ್ಪಳು ಸರ್. ಏನ್ ರೇಟು? 52. 52 ಅಲ್ಲ ಅಲ್ಲಾಗಿಲ್ಲ ಅಲ್ಲಾಗಿಲ್ವಾ? ಕಟ್ಸ್ಕೊಳ್ಳ ಕಟ್ಸ್ಕೊಳ್. 52 52 ಜೊತೆ ಜೊತೆ ಕೆಲಸ ಮಾಡ್ತೀವಾ? ಕೆಲಸ ಮಾಡಿಸಿಲ್ಲ. ಮಾಡಿಸಿಲ್ವಾ? ಕೆಲಸ ಮಾಡಿಸ್ತೀವಿ. 52 ಸರಿ ಗೌಡ್ರ. ಆಯ್ತು. ತಮ್ಮೇಗೌಡ್ರು. ಊರು? ತಮ್ಮರಳ್ಳಿ. ತಮ್ಮರಳ್ಳಿ. ಎಲ್ಲಿ ಬರುತ್ತೆ? ಇಲ್ಲೇ 6 ಕಿಲೋಮೀಟ್ರ್. ಓಕೆ. ಏನು ರೇಟು? 68,000 ಹೇಳ್ತಾರೆ. ಜೊತೆ ಎಷ್ಟಲ್ಲು? ಈಗ 4 ಕಲ್ಲು. 4 ಕಲ್ಲು ಯಾರು ಕೇಳ್ತಾ ಇದ್ದಾರಾ? ಕೇಳ್ತಾವ್ರೆ. ಎಷ್ಟಕ್ಕೆ? ನಾ 60,000 ಗಂಟು ಕೇಳ್ತಾರೆ. ಕೊಡ್ತಾ ಇಲ್ಲ ನಾನು. ನೀವು ಎಷ್ಟಿಗೆ ಕೊಡ್ತೀರಾ? ನಾನು 65. 8197-69-43-19. ಓಕೆ ಸರ್. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಅರುಣ್ ಕೌಶಿಕ್ ಅಂತ ಹೇಳಿ. ಪಿರಿಯಾಪಟ್ಟಣ ಟೌನ್ ಕೋಟೆ ಬ್ರಾಹ್ಮಣರು ಬೀದಿಲಿ ಇರೋರು ನಾವು. ವೃತ್ತಿಯಲ್ಲಿ ಪುರೋಹಿತರು. ಅಂದರೆ ಈ ಹಳ್ಳಿ ಕಾರ್ ದನಗಳನ್ನು ಸಾಕಬೇಕು ಅನ್ನೋ ಒಂದು ನಮ್ಮ ಅಜ್ಜನ ಕಾಲದಿಂದಲೂ ಸಹ ಸಾಕ್ತಾ ಇದ್ರು. ನಮ್ಮ ತಂದೆಯವ್ರಿಗೆ ಬಂತು. ನೆಕ್ಸ್ಟ್ ಈಗ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಬೆಟ್ಟದಪುರದ ಹಳ್ಳಿ ಕಾರನ್ನೇ ನಾವು ಸಾಕಬೇಕು ಅಂತ ಹೇಳಿ ಸಾಕ್ತಾ ಇದ್ದೀವಿ. ಹಿಂದೆ ಎಲ್ಲ ನಮ್ಮ ತಂದೆಯವರು ನಮ್ಮ ಅಜ್ಜವರೆಲ್ಲ ಕಟ್ತಾ ಇದ್ರು. ಮಧ್ಯದಲ್ಲಿ ಒಂದು ಸ್ವಲ್ಪ ದಿವಸ ಈ ಬೆಟ್ಟದಪುರ ಜಾತ್ರೆ ನಿಂತು ಹೋಗಿತ್ತು. ಈಗ ಮತ್ತೆ ಎಲ್ಲ ಸೇರಿಕೊಂಡು ಕಮೆಂಟ್ಸ್ ಮಾಡಿದ್ದಾರೆ. ಆದ್ದರಿಂದ ನಾವು ನಮ್ಮ ಜಾತ್ರೆಯಲ್ಲಿ ಮೊದಲು ನಾವು ಎತ್ತುಗಳನ್ನು ಮೆರೆಸಬೇಕು ಅಂತ ಹೇಳಿ ಒಂದು 3 ಜೊತೆ ಎತ್ತನ್ನ ನಾವು ತೊಗೊಂಡು ಮೆರೆಸ್ತಾ ಇದ್ದೀವಿ. ನಾವು ಹಿಂಗೆ ಮುಂದಕ್ಕೂ ಮುಂದುವರಿಸ್ಬೇಕು ಅನ್ನೋ ಒಂದು ಆಸೆ ಇದೆ ನಮಗೆ. ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಬಳಗದವರು ಎಲ್ಲರೂ ಇದ್ದಾರೆ ಇಲ್ಲಿ. ಇನ್ನೊಂದಿಬ್ಬರು ಎಲ್ಲ ಹೋಗಿದ್ದಾರೆ, ಅವರು ಬರ್ತಾರೆ. ವಿಶೇಷವಾಗಿ ಹೇಳಬೇಕು ಅಂದರೆ ನಮ್ಮ ಅಭಿಲಾಷ್ ಅವರು, ನಮ್ಮ ಗಿರಿ, ಮುತ್ತ, ರಾಜೇಶು, ಅರವಿಂದ್ ಅಂತೇಳಿ ಒಂದು 4-5 ಜನ ಇದ್ದಾರೆ ನಮ್ಮ ತುಂಬ ಆಪ್ತ ಸ್ನೇಹಿತರು. ಅವ್ರಗಳ ಸಹಕಾರದಿಂದ ನಾವು ನಡೆಸ್ತಾ ಇದ್ದೀವಿ. ನಾವು ಇನ್ನು ಮುಂದಕ್ಕೆ ಅದೇ ರೀತಿ ಸಹಕಾರ ಕೊಡ್ತಾರೆ, ಹಾಗೆ ನಾವು ಬೆಳೆಸಬೇಕು ಅಂತ ಒಂದು ಇಚ್ಛೆಯನ್ನು ಪಟ್ಟಿದ್ದೀವಿ ನಾವು ಸರ್. ನಾವು
ಒಂದು ಬೆಟ್ಟದಪುರದ ಬಗ್ಗೆ ಒಂದು ಮಾತಾಡಿ ಸರ್. ಇದು ಬೆಟ್ಟದಪುರ ಅಂತಂದ್ರೆ ಸಿಡಿಲು ಮಲ್ಲಿಕಾರ್ಜುನ ದೇವರು ಅಂತಂದ್ರೆ ಹೇಗೆ ಅಂದ್ರೆ ಹಿಂದೆ ಹೇಳ್ತಿದ್ರು ನಮ್ಮ ಅಜ್ಜ ಅವರು ನಮ್ಮ ತಂದೆಯವರು ಹೇಳ್ತಿದ್ರು ಹಿಂದೆ ಹೇಗೆ ಅಂತಂದ್ರೆ ಇಡೀ ನಮ್ಮ ಕರ್ನಾಟಕದಾದ್ಯಂತ ಎಲ್ಲೇ ಮುಂಗಾರಿನಲ್ಲಿ ಸಿಡಿಲು ಹೊಡೆದ್ರೆ ಮೊದಲು ಆ ಸಿಡಿಲು ಮಲ್ಲಿಕಾರ್ಜುನಿಗೆ ಆ ಬೆಂಕಿ ಕಿಡಿ ಸಿಡಿಲಿನ ಕಿಡಿ ತಾಕಿದ್ರೆ ಇನ್ನೆಲ್ಲಿಗೂ ಸಿಡ್ಲೇಟ್ ಹೊಡೆಯಲ್ಲ ಅಂತ ಹೇಳ್ತಿದ್ರು. ಅದೇ ರೀತಿ ಇವತ್ತುವರೆಗೂ ಪ್ರತೀತಿ ಅದೇ ರೀತಿಯಾಗಿದೆ, ಅದು ಮುಂದಕ್ಕೂ ಹಾಗೆ ಇದೆ ಅದು ಪ್ರತೀತಿ. ಅದಕ್ಕೋಸ್ಕರವಾಗಿ ಆ ಮಲ್ಲಿಕಾರ್ಜುನಿಗೆ ಸಿಡಿಲು ಮಲ್ಲಿಕಾರ್ಜುನ ಅಂತ ಹೇಳಿ ಕರೆಯೋದು ನಾವು ಅದನ್ನು. ಏನು ರೇಟ್ ಇತ್ತಿಲ್ಲ ಸರ್? ಇದು ನಾವು 145,000 ರೂಪಾಯಿ ಕೊಟ್ಟು ತಂದಿದ್ದೀವಿ ನಾವು ಇದನ್ನು. ಇದು ಘಾಟಿ ಸುಬ್ರಹ್ಮಣ್ಯದಿಂದ ತೊಗೊಂಬಂದಿರೋದು, 2.5 lakh ಕೊಟ್ಟು ತೊಗೊಂಬಂದಿದ್ದೀವಿ. ಇನ್ನೊಂದು ಜೊತೆ ಬೆಳಗ್ಗೆ ಒಂದು ಜೊತೆ ಕೊಟ್ಟಿದ್ದೀವಿ ನಾವು ಅದನ್ನು, ಅದು 6 lakh ಕೊಟ್ಟಿದ್ದೀವಿ. ಅದು 1,60,000 ರೂಪಾಯಿಂದ ಕೊಟ್ಟಿದ್ದೀವಿ, ಬೆಳಗ್ಗೆ ಕೊಟ್ಟಿದ್ದೀವಿ ಸರ್. ನಾವು ನೀವೇನು ಈ ಪರ್ಟಿಕ್ಯುಲರ್ ಜಾತ್ರೆ ಮಾಡಬೇಕು ಅಂತ ತೊಗೊಂಡಿರೋದು? ಆ ಪರ್ಟಿಕ್ಯುಲರ್ ಜಾತ್ರೆ ಮಾಡಬೇಕು ಅಂತ ತೊಗೊಂಡಿರೋದು ಅಂದರೆ ಹಿಂದೆ ಎಲ್ಲ ಸಾಕೊಂಬರ್ತಿದ್ವಿ, ವಿಶೇಷವಾಗಿ ಜಾತ್ರೆ ಮಾಡಬೇಕು ಅಂತ ತೊಗೊಂಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್, ನನ್ನ ಹೆಸರು ಅಭಿಲಾಷ್ ಅಂತ. ಇಲ್ಲೇ ಚಿಕ್ಕನ್ಸೊಗೆ ಗ್ರಾಮ, ಸಾಲಿಗ್ರಾಮ ತಾಲೂಕು ಚಿಕ್ಕನ್ಸೊಗೆ ಗ್ರಾಮ, ಅಭಿಲಾಷ್ ಅಂತ. ಬೆಟ್ಟದಪುರ ಜಾತ್ರೆ ಬಗ್ಗೆ ಸರ್, ಇದು ಬೆಟ್ಟದಪುರ ಜಾತ್ರೆಯಲ್ಲಿ ಈಗ ಇಲ್ಲಿ ಎಲ್ಲ ಜಾತ್ರೆಗೂ ಹೋಲಿಸ್ಕೊಂಡ್ರೆ ವ್ಯಾಪಾರಗಳು ಚೆನ್ನಾಗಿ ನಡೀತಾ ಇದೆ ಸರ್. ಸರ್, ಆದರೆ 100,000 ಆಚೆ ಈಚೆ ಚೆನ್ನಾಗಿ ನಡೀತೈತೆ. ಮತ್ತು ಹಳ್ಳಿಕಾರ್ ದನ, ಪ್ಯೂರ್ ಹಳ್ಳಿಕಾರ್ ಬೆಟ್ಟದಪುರ ತಳಿ ದನ ಈ ಜಾತ್ರೆಯಲ್ಲಿ ಒಳ್ಳೆ ದನ ಸಿಗ್ತವೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ರೈತರಿಗಾಗೋಂಥ ದನಗಳು ಇಲ್ಲಿ ಸಿಗ್ತವೆ. ಆ ರೈಟ್ಗೂ ಇಲ್ಲೇ ಅದೇ ರೈಟ್ಗೆ ರೈತರಿಗೆ ಸ್ವಲ್ಪ ಕಮ್ಮಿಲಿ ತೊಗೊಂಡು ವ್ಯವಸಾಯ ಮಾಡಬೇಕು, ಹೆಂಗೋ ಒಂದು ಮನೆಗೆ ಒಂದು ಜೊತೆ ಇಟ್ಕೊಬೇಕು, ಆ ಲೆಕ್ಕಾಚಾರಕ್ಕೆ ಆ ರೈಟಲ್ಲಿ ಇಲ್ಲಿ ಒಳ್ಳೆ ಪದಾರ್ಥಗಳು ಸಿಗ್ತಿದ್ದಾವೆ ಜಾತ್ರೆಯಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಎಲ್ಲ ಜಾತ್ರೆಗೂ ಹೋಲಿಸ್ಕೊಂಡ್ರೆ ಚೆನ್ನಾಗಿ ನಡೀತೈತೆ ವ್ಯವಹಾರ, ಚೆನ್ನಾಗಿ ನಡೀತದೆ ಸರ್. 100,000 1.5 lakh ಆಜುಬಾಜಲ್ಲಿ ತುಂಬ ಚೆನ್ನಾಗಿ ವ್ಯವಹಾರ ನಡೀತಿದೆ. ಮತ್ತು ಈಗ ಬೆಳಗ್ಗೆ ಇವರವು ಒಂದು ಜೊತೆ 160,000 ಇವರವು ಕೊಟ್ಟರು ಅಂದರೆ ಇವರು ಒಂದು ಒಳ್ಳೆ ಬೆಲೆಗೆ ಇಲ್ಲಿ ಹೋಲಿಸ್ಕೊಂಡ್ರೆ ಒಳ್ಳೆ ಬೆಲೆಗೆ ಮಾರಿದ್ರು. ಇನ್ನು ಅದು ಬಿಟ್ಟರೆ ಇನ್ನು ಇಲ್ಲಿ ನಮ್ಮ ಹಳ್ಳಿ ನಮ್ಮ ಸುತ್ತಮುತ್ತ ರೈತರಿಗಂತೂ ತುಂಬ ಅನುಕೂಲ ಆಗ್ತಿದೆ. ಇದೇ ರೀತಿ ಮುಂದುವರೆದ್ರೆ ಇನ್ನು ಈಗ ಅಕ್ಕಪಕ್ಕದ ಗ್ರಾಮದಲ್ಲಿ, ಅಕ್ಕಪಕ್ಕದ ಹಳ್ಳಿಲಿ, ಮತ್ತು ಹಲವಾರು ಕಡೆ ದೂರದಿಂದ ಬರೋಂಥವ್ರಿಗೂ ಇದು ದನ ತಗೊಳ್ಳೋದಕ್ಕೆ ಪರವಾಗಿಲ್ಲ ಅಂತ ಅನ್ನಿಸ್ತದೆ. ಬೆಟ್ಟದಪುರ ಜಾತ್ರೆ ಬೆಟ್ಟದ ಸಾಲ ದನ ಆಸೆ ಪಡ್ತಾರೆ ಜನ. ಅದು ಆಗ್ಲಿಂದ ಹಳ್ಳಿಕಾರ ದನಲ್ಲಿ ಬೆಟ್ಟದ ಸಾಲ ದನ ಅಂತ ಭಾರಿ ಫೀವರ್ ತಳಿ. ಈ ನಮ್ಮ ಹಳ್ಳಿಕಾರ ಪ್ರಿಯಾಪಟ್ಟಣ ಅಂದ್ರೆ ಭಾರಿ ಹೆಸರುವಾಸಿ ಇರ್ತವೆ. ಮತ್ತೆ ಎಲ್ಲಿ ಬೇಕಾದ್ರು ಬೆಟ್ಟದ ಸಾಲ ದನ ಅಂತ ಅಂದ್ರೆ ಎಲ್ಲಿ ಬೇಕಾದ್ರೂ ತಿಂತವೆ, ಎಲ್ಲಿ ಬೇಕಾದ್ರೂ ಮೇಯ್ತವೆ. ಹಾವೇರಿ ಸುತ್ತರು ಭಾರಿ ಇಷ್ಟಪಡ್ತಾರೆ ನಮ್ಮ ಬೆಟ್ಟದ ಸಾಲ ದನಿಗೆ. ಬೇಗ ಎತ್ತು ಈ ಬಂಗ ಕ್ಯಾಲಿ ಮತ್ತೊಂದಲ್ಲಿ ಬೇಗ ಕುಸಿಯಲ್ಲ ಅಂದ್ರೆ ಬಾಳ್ಕೆ ಬರ್ತವೆ. ಬೆಟ್ಟದಪುರ ದನ ಬಾಳ್ಕೆ ಬರ್ತವೆ ಅನ್ನೋದು ಅವಾಗ್ಲಿಂದ ರೂಢಿ. ಇವತ್ತು ತಗೊಂಡೋಗಿರೋದು ಈಗ ಹಾವೇರಿ ಮತ್ತೆ ಈಗ ನಮ್ಮ ಚಿಂಚನಘಟ್ಟೆಯಲ್ಲಿ ಆಗ್ಬೋದು, ಬೆಟ್ಟದ ಸಾಲ ದನನೇ ಜಾಸ್ತಿ ಹಿಡಿಯೋದು ಯಾರು ಈ ಹಾವೇರಿ ಸುತ್ತರು. ಅದರಿಂದ ಈ ಬೆಟ್ಟದ ಸಾಲ ದನ ಸ್ವಲ್ಪ ಬಾಳ್ಕೆ ಬರ್ತವೆ. ಒಂದು 4-5 ವರ್ಷ ಮಡಿಕೊಂಡು ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಇಲ್ಲೂ ಅಷ್ಟೇ, ಇಲ್ಲೂ ಗೆಣಸಿಯಿಂದ ಸುಮಾರು ಬೆಳೆದು ಬೆಳಗ್ಗೆ ಒಂದು 2-3 load ದನ ತುಂಬವ್ರೆ. ಇಲ್ಲಿಂದ ಬಾಂಬೆಗೆ ತಗೊಂಡೋಯ್ತಾರೆ. ಬಾಂಬೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ಹೇಳಿ. 8861535970. ನಿಮ್ಮ ಹೆಸರು ಮತ್ತೆ ಊರು ಹೇಳಿ. ನನ್ನ ಹೆಸರು ಅಭಿಲಾಷ್ ಅಂತ, ಇಲ್ಲೇ ಚಿಕ್ಕನ್ಸೊಗೆ ಗ್ರಾಮ. ಥ್ಯಾಂಕ್ ಯು. ಸರಿ. ನಿಮ್ದು ಚಿಕ್ಕಪ್ಲೋ? ಚಿಕ್ಕಪ್ಲ ದೊಡ್ಡಕಪ್ಲ ಅಂತಾರವರು. ಚಿಕ್ಕಪ್ಲ ಏನ್ ಹೆಸರು ನಿಮ್ದು? ಪ್ರಕಾಶ್ ಅಂತ. ಪ್ರಕಾಶ್ ಕರ್ಸ್ಕೊಳ ಎತ್ಕೊಳ ಹಚ್ಕೊಳ ಏನ್ ರೈಟು? 81 ಅಲ್ಲ ಹಾರಲ್ಲ ಅಲ್ಲ ಮಳೆ ಅಲ್ಲುಟ್ಟವೆ. ಅಲ್ಲುಟ್ಟವ ಕೆಲಸ ಎಲ್ಲ ಮಾಡ್ತಿದ್ದೀರಾ? ಕೆಲಸ ಎಲ್ಲ ಮಾಡ್ತಿದ್ದೀವಿ. ಕುರಿ ಏನು ಹಾಕ್ಸಿದ್ದೀರಾ? ಹಾಕ್ಸಿಲ್ಲ. ಕುರು ಹಾಕ್ಸಿಲ್ಲ ಕೆಲ್ಸಕ್ಕೆ ಮಾತ್ರ? ಕೆಲ್ಸಕ್ಕೆ ಮಾತ್ರ ಅಷ್ಟೇ. ಹಿಂಗೆ ಜಾತ್ರೆ ವರ್ಷ ಜಾತ್ರೆ ಪರವಾಗಿ ಸಾಮಾನ್ಯ ಪರವಾಗಿಲ್ಲ. ಬೆಟ್ಟದಪುರ ಜಾತ್ರೆ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಮಲ್ಲಯ್ಯನ ಬೆಟ್ಟ 16 ನಡೆಯುತ್ತೆ ನಾಡಿದ್ದು. ಏನಪ್ಪ ಅಂದ್ರೆ ಅದು ಹಿಂದಿನ ಸಂಪ್ರದಾಯದಿಂದ ಅವಾಗ್ಲಿಂದ ಕಾಲದಿಂದ ಅವ್ರು ಕಟ್ಕೊ ಬಂದ್ವಿ ಜಾತ್ರೆ ನಾಳೆ ಇನ್ನೊಂದು ವಾರ ಅನ್ನಂಗೆ ದನ ಕಟ್ಟಕೋದು ಸಂಪ್ರದಾಯ ಮಾಡ್ಕೊಂಡಿದ್ರೆ ನಮ್ಮ ತಂದೆ ತಾಯಿ ಎಲ್ಲರೂ ಉಳಿಸ್ಕೊಂಡ್ರೆ ನಾವು ಉಳಿಸ್ಕೊತಿದ್ದೀವಿ. 16 ಏನು ನಡೆಯುತ್ತಲ್ಲಿ ಜಾತ್ರೆ? ತೇರ. ಓಕೆ. ಕಲ್ಯಾಣೋತ್ಸವ. ಈಗ ಬೇರೆ ಜಾತ್ರೆ ಹೋಗ್ತೀವಿ, ಅಲ್ಲಿಗೂ ಇಲ್ಲಿಗೂ ಬೆಲೆ ಏನು ಡಿಫ್ರೆಂಟ್ಸು?
ಸರ್ ಅಲ್ಲಿಗೆ ಈಗೇನು ಗೊತ್ತಾ, ನಮ್ಮ ಬೆಟ್ಟದಪುರ ತಳಿ ಅಂತಂದ್ರೆ ಇಷ್ಟವಾದ ತಳಿ, ತೂಕ ತುಂಡ ಸ್ವಲ್ಪ ಚೆನ್ನಾಗಿ ಗಟ್ಟಿ, ಸೊಂಟಗಿಂಟ ಗಟ್ಟಿಯಾಗಿ ನಾರಸಿಂಹದನ ಅಂದ್ರೆ ಬೆಲೆಯಲ್ಲಿ ಅಲ್ಲಿ ಬೆಲೆಗೆ ಬೆಲೆ ಇಲ್ಲಿ ಕಡಿಮೆನೆ, ಕಡಿಮೆ ಬೇರೆ ಕಡೆ ಉಳಿಸ್ಕೊಂಡ್ರೆ ಇಲ್ಲಿ ಕಡಿಮೆನೆ, ಇಲ್ಲಿ ಕಡಿಮೆ, ಇಲ್ಲಿ ಕಡಿಮೆ ಅಂದ್ರೆ ಕಡಿಮೆ ರೇಟ್ ದನ ತಗೋಬೇಕಂದ್ರೆ ನಾವು ಬೆಟ್ಟದಪುರ ಬರಬೇಕು. ಬೆಟ್ಟದಪುರ ಬರಬೇಕು. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು.